Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. What nonsense is this? ಟೆನ್ಷನ್ ಮಾಡ್ಕೋಬೇಡಿ ಭಾವ, ನಾನು ಎಲ್ಲಾನು ಹ್ಯಾಂಡಲ್ ಮಾಡಿದ್ದೀನಿ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಹೇಳಕ್ಕೆ ಹೋಗಲಿಲ್ಲ, ಸುಮ್ಮನೆ ಟೆನ್ಷನ್ ಕೊಡೋದು ಬೇಡ ಅಂತ. ಈಗಲೂ ಅಷ್ಟೇ ಭಾವ, ಅಭಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಇದು ಕೂತ್ ಮಾತಾಡೋಂಥ ವಿಷಯ ಅಲ್ಲ ಚಿಕ್ಕಮ್ಮ, ಅದೇನೋ ಹೇಳಿದ್ರಲ್ಲ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಅಂತ. ನಂದು ಅದೇ ಪ್ರಶ್ನೆ ನಿಮಗೆ, ಏನು ನಾನ್ ಸೆನ್ಸ್ ಇದು? ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಇಲ್ಲದೆ ಇರೋದನ್ನ ಯಾಕೆ ಪಬ್ಲಿಷ್ ಮಾಡ್ತಾರೆ ಪೇಪರ್ ಅವರು? ನಿಮ್ದು ಬಿಟ್ಟಾಕೆ ಹೋಗ್ಲಿ, ಆ ಹೆಂಗ್ಸ್ಗಾದ್ರೂ ತಲೆ ಬೇಡವ ಈ ವಯಸ್ಸಲ್ಲಿ. ಅಭಿ, ಮಾತಿನ ಮೇಲೆ ನಿಗಾ ಇರಲಿ, ಮೈಂಡ್ ಯೋರ್ ಟಂಗ್. ನನ್ನ ಬಗ್ಗೆ ಮಾತಾಡಿದ ಹಾಗೆ ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಒಬ್ಬರ ಬಗ್ಗೆ ಏನು ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡೋಕೆ ಹೋಗ್ಬಾರ್ದು. ಓಹೋ ಹೋ ಹೋ ಹೋ, ನೋಡಿದ್ರ ಚಿಕ್ಕಮ್ಮ, ಇವ್ರಿಗೆ ಇವ್ರು ಮಾಡಿರೋ ಕೆಲಸದಿಂದ ಮನೆಯವ್ರ ಮೇಲೆ ಎಂಥ ಪರಿಣಾಮ ಬೀಳುತ್ತೆ ಅನ್ನೋ ಟೆನ್ಷನ್ ಇಲ್ಲ, ಆದರೆ ಆ ಹೆಂಗ್ಸಿನ ಬಗ್ಗೆ ಮಾತಾಡಿದ್ರೆ ಮಾತ್ರ ಕೋಪ ಬರುತ್ತೆ. ಅಭಿ ಅಭಿ ಸಾಕು, ನೀನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿರೋಕ್ಕಾಗಲ್ಲ. ಮಾವ ಸುಮ್ಮನಿರ್ಬೋದು, ಆದರೆ ನಾನು ಸುಮ್ಮನಿರಲ್ಲ. ಅವರು ಮಾವನ ಫ್ರೆಂಡ್, ಸೆಲೆಬ್ರಿಟೀಸ್ ಲೈಫ್ ಅಲ್ಲಿ ಸಣ್ಣದು ಏನೇ ಆದರೂ ಪೇಪರ್ನವ್ರು ಬರೀತಾರೆ. ಆದರೆ ಅದನ್ನ ಹೇಗೆ ತಗೋಬೇಕು ಅಂತ ನಮಗೆ ಗೊತ್ತಿರಬೇಕು. ಅವ್ರು ಯಾರೋ ಕೆಲಸ ಇಲ್ಲದೆ ಬರೀತಾರೆ ಅಂದ್ರೆ ನಮ್ಮನೇಲಿ ಯಾಕೆ ಅಲಟೆ ಆಗ್ಬೇಕು? ಮಾವನ ಯಾಕೆ ದೂರ್ಬೇಕು? ನೋಡು, ಇಂಥ ಸಮಯದಲ್ಲಿ ಮಾವನ ಜೊತೆ ನಾವೆಲ್ಲರೂ ನಿಲ್ಲಬೇಕು, ಅದನ್ನ ಬಿಟ್ಟು ಅವ್ರನ್ನ ದೂರಬಾರ್ದು. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಬಾಬ್ರೋ, ಇಷ್ಟಾದ್ರೂ ನೀನು ಮಾತ್ರ ಯಾಕೆ ಏನು ಹೇಳ್ತಿಲ್ಲ? ಆಗೆಲ್ಲ ನೀನು ಇವ್ರ ಮೇಲೆ ಕೋಪ ಮಾಡ್ಕೊಂಡು ಅವಾಗವಾಗ ರೇಗ್ತಿದ್ಯಲ್ಲ, ಆಗಲೇ ಈ ಮನೆಯಲ್ಲಿ ಎಲ್ಲ ಸರಿ ಇತ್ತು ಅನ್ನಿಸ್ತಿದೆ. ಈಗ ನೀನು ಸೈಲೆಂಟ್ ಆಗಿದ್ಯಾ? ಏನೇನೋ ನಡೀತಾ ಇದೆ. ನಾನು ಕೂಗಿ ಕೆಟ್ಟವನಾಗಬೇಕಷ್ಟೆ, ಆದರೆ ಇವರು ಇವ್ರಿಗೆ ಏನು ಬೇಕೋ ಅದನ್ನೇ ತಾನೇ ಮಾಡೋದು. Z5 ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.